ರಾಷ್ಟ್ರಕ್ಕಾಗಿ ತ್ಯಾಗ ಮುಖ್ಯ, ಆದ್ದರಿಂದಲೇ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಆದರೂ ಕೇಳ್ತಾ ಇಲ್ಲ. ನೋಡಿದೆಯಾ ಏನು? ಈಗ ತಾನೇ ಬಂದಿದೆ ಬ್ರಾಹ್ಮಣ ಪರಿಷತ್ತು, ಋಷಿ ಯೋಗ, ಅವರೆಲ್ಲ ಬಂದವರು ಇವತ್ತು ಈ ಪುಣ್ಯ ವಿಷ್ಠರವನ್ನು ಹರಸುವುದಕ್ಕೆ ಬಂದಿದ್ದಾರೆ. ಆಳುವಪ್ಪನನ್ನು ಕರೆದು ಕಳುಹಿಸಿದೆ. ಅರಸನಾದವ ಬರಲಿ, ಆ ಋಷಿಮುನಿಗಳ ಪಾದ ಪೂಜೆ ಮಾಡಲಿ, ಅವರ ಪುಣ್ಯಾಮೃತವನ್ನು ಉಂಡು ಭವಿಷ್ಯದಲ್ಲಿ ಆಯುಷ್ಮಂತನಾಗಿ ಕೀರ್ತಿವಂತನಾಗಿ ಬದುಕಲಿ ಅಂತ. ಆಗ ಏನು ಹೇಳಿದ ಗೊತ್ತೇ? ಏನು ಹೇಳಿದ ನನ್ನ ಮಗ? ನಾನು ಯಾಕೆ ಬರಬೇಕು? ನಾನು ರತಿವಿಲಾಸದಲ್ಲಿದ್ದೇನೆ. ಇಲ್ವಾವ ಗಡ್ಡ ಬಿಟ್ಟವ? ನಿನ್ನ ಬಗ್ಗೆ ಅವ ನೋಡಿಕೊಳ್ಳಿ. ಎಲ್ಲವನ್ನು ಗಡ್ಡ ಬಿಟ್ಟವನೇ ಮಾಡುವುದಿದ್ರೆ ಮತ್ತೆ ಇವರು ಅಧಿಕಾರ ಪಡೆದು ಎಂತದ್ದು ಮಾಡುವುದು? ಇವರು ನಾನಾಗಬೇಕು ಅಂತ ನಾ ಪ್ರಯತ್ನ ಪಟ್ಟರೆ ಇವರು ನನ್ನನ್ನು ತೋರಿಸಿ ಮೇಲೆ ಬೀಳ್ಲಿಕ್ಕೆ ನೋಡ್ತಾ ಇದ್ದಾರಲ್ಲಮ್ಮ. ಆದ್ದರಿಂದ ಹೇಳ್ತಾ ಇದ್ದೆ, ತಾಯಿಯಾಗಿ ನೀನಾದರೂ ಎಚ್ಚರಿಕೆ ವಹಿಸು. ನಿನ್ನ ಮಗನನ್ನು ಕರೆದು ಅವನಿಗೆ ನೀತಿಯನ್ನು ಹೇಳಿ ಋಷಿಗಳ ಅನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಹೇಳಮ್ಮ. ಏನು ಭೀಷ್ಮ ಇದು? ದೇವಸ್ಥಾನದ ಮೂರ್ತಿಗೆ ನಿತ್ಯ ಪೂಜೆ ಮಾಡ್ತಾ ಇದ್ರೆ ಮಾತ್ರ ಪ್ರಭಾವ ಹೆಚ್ಚು. ಯಾವಾಗೊಮ್ಮೆ ಪೂಜೆ ಮಾಡಿದ್ರೆ ಪ್ರಭಾವವೇ ಇರುವುದಿಲ್ಲಮ್ಮ. ಹೌದಾ? ಈ ಕಾಲಕ್ಕೆ ನೀನು ಅಡಿಗಡಿಗೆ ತಿದ್ದುತ್ತಾ ಇದ್ರೆ ಮಾತ್ರ ಅವರು ಸರಿಯಾಗುವುದು. ಆದ್ರೆ ನನ್ನ ಮಕ್ಕಳನ್ನ ತಿದ್ದುವುದಕ್ಕೆ ನೀನು ಬರುವುದು ಬೇಡ. ಮಾತೆಯಾಗಿ ನಾನು ನನ್ನ ಮಕ್ಕಳನ್ನು ಸರಿಯಾಗಿಯೇ ತಿದ್ದಿದ್ದೇನೆ ಇಷ್ಟರವರೆಗೆ. ಅಂದರೆ ಯಾಕೆ ಗೊತ್ತಾ?
ಬಂದಿದ್ದಾರೆ ಋಷಿಗಳು, ನಿಜ ಅವರಲ್ಲಿ ಮಾತನಾಡಬೇಕು. ನಿನ್ನ ಮಗನನ್ನ ಕರೆಯನ್ನು ಹಾಗಾಡ್ತಾ ಇದ್ದೀಯ. ಅವನು ಮದುವೆ ಆಗಿ ಸ್ವಲ್ಪ ದಿನಗಳು ಕಳೆದದ್ದು ಅಷ್ಟೇ, ಪತ್ನಿಯರ ಒಟ್ಟಿಗೆ ವಿಹಾರದಲ್ಲಿದ್ದಾನೆ ಅವನು. ಸುಖಪ್ರಸ್ಥ ಹೌದಲ್ವೇ? ಈ ಕಾಲಕ್ಕೆ ಅವನನ್ನ ಬಾ ಬಾ ಎನ್ನುವ ಹಾಗಾಡ್ತಾ ಇದ್ದೀಯ. ನಿನಗೆ ಮದುವೆ ಆದವರ ವಿಚಾರ ಗೊತ್ತುಂಟಾ? ನಿನಗೆ ಮದುವೆ ಆಗಿ ಗೊತ್ತಾ? ಇಲ್ಲ ಇಲ್ಲ ಅಲ್ವಾ. ಅವರ ವಿಚಾರಗಳೇನು ಇನ್ನು ಹಾಗೆ ಗೊತ್ತಾ ನಿನಗೆ? ಶೃಂಗಾರದ ಅನುಭವವೇ ಇಲ್ಲ, ಶೃಂಗಾರ ರಸದ ಭಾವವೇ ನಿನಗೆ ಗೊತ್ತಿಲ್ಲ. ಮತ್ತೆ ನಾವೆಲ್ಲ ಶೃಂಗಾರ ನೋಡ್ಲಿಕ್ಕಾದಿತ್ತಲ್ಲದೆ ಶೃಂಗಾರ ಮಾಡ್ಲಿಕ್ಕೆ ಆಗ್ಲಿಕ್ಕೇ ಇಲ್ಲ. ಇಷ್ಟು ಗೊತ್ತಿದ್ದುಕೊಂಡು ಮತ್ತೆ ಪುನರಪ್ಪ ಅವನನ್ನ ಕರೀತಾ ಇದೀಯ ನೀನು? ಒಂದು ನೆನಪಿಟ್ಟುಕೋ ತಾಯಿ. ಏನು? ನನಗೆ ಮದುವೆ ಆಗಿ ಗೊತ್ತಿಲ್ಲ, ಆದ್ರೆ ಮದುವೆ ತಾಯಿಗೂ ಮಾಡಿಸಿದ್ದೇನೆ, ತಮ್ಮನಿಗೂ ಮಾಡಿಸಿದ್ದೇನೆ. ಅದು ಗೊತ್ತಿದೆ ನನಗೆ. ಯೋಗಿಗಳು ಬಂದಿದ್ದಾರೆ ಎನ್ನುವ ಹಾಗಾಡ್ತಾ ಇದ್ದೀಯ. ಅವರಲ್ಲಿ ಮಾತನಾಡುವುದಕ್ಕೆ ನನ್ನ ಮಗ ಅಲ್ಲ, ಅವರಲ್ಲಿ ಮಾತನಾಡುವುದಕ್ಕೆ ನೀನು ಜನ. ಅವರಲ್ಲಿ ಹೋಗಿ ನೀನು ಮಾತನಾಡು, ನನ್ನ ಮಗಳು ನನ್ನ ಮಗ ಮಾತನಾಡಬೇಕು. ನಿನ್ನ ಮಕ್ಕಳಿಗೆ ಬ್ರಾಹ್ಮಣ ಆಶೀರ್ವಾದ ಬೇಡ, ಬೇಕಾಗಿಲ್ಲ. ಹಾಗಿದ್ರೆ ನಿನ್ನ ಮಕ್ಕಳನ್ನು ನೀನೇ ನೋಡಿಕೊ. ನಾನು ನೋಡಿಕೊಳ್ತೇನೆ. ಸರಿ, ನನ್ನ ಮಕ್ಕಳನ್ನು ಹೇಗೆ ಸರಿ ಹೇಳ್ತೇನೆ? ಏನು? ಕಾಮ ಕೇಳಿಯಲ್ಲಿದ್ದಾನೆ. ಕಾಮ ಅತಿಯಾದರೆ ಕ್ಷಾಮ, ಕಾಮ ಮಿತವಾದರೆ ಕ್ಷೇಮ, ಕಾಮ ಮತ್ತೇರಿದರೆ ಲಯ ಕ್ಷಯ. ಎಚ್ಚರಿಕೆ ಇರಲಿ, ನನ್ನ ಮಕ್ಕಳು ಕ್ಷಯವಾಗದ ರೀತಿ ನಾನು ನೋಡಿಕೊಳ್ತೇನೆ. ಆದೀತ ನನ್ನ ಆಯುಸ್ಸನ್ನೇ ಈ ನೆಲಕ್ಕಾಗಿ ಮುಡಿಪಾಗಿಟ್ಟಿದ್ದೇನೆ.
ತಾಯಿಯಾದರೂ ಬೆಂಬಲವಾಗಿ ನಿಂತು ತನ್ನ ಕಂದಮ್ಮಗಳನ್ನು ಪ್ರಬುದ್ಧಳಾಗಿಸ್ತಾರೆ ಅಂತ ನಾನು ಯೋಚಿಸಿದ್ರೆ, ಒಬ್ಬ ತಾ ಮಗನನ್ನು ಕಳೆಕೊಂಡ ತಾಯಿಯ ಮಾತು ನೀವು ಕೇಳಿದಿರಲ್ಲ, ಈ ಲೋಕದಲ್ಲಿ ಯಾರನ್ನು ನಾವು ಹೇಗೆ ತಿದ್ದಲಿ? ತಿಳಿದವರನ್ನು ಮಾತ್ರ ಹೇಳಿದರು, ತಿದ್ದಲು ಬೇಕು ಬಾಲತನದೊಳಗೆ, ಹೇಗೆ ತಿದ್ದಲಿ? ಕಹಿ ಬೇವಿನ ಚಿಗುರೊಂದನ್ನು ನಾವು ಚಿವುಟಿ ಇದು ಎಳತ್ತು ಇದು ಕಹಿ ಇರ್ಲಿಕ್ಕಿಲ್ಲ ಅಂತ ಜಗಿದ್ರೆ ಕಹಿ ಗುಣ ಬಿಟ್ಟೀತೆ ಅಲ್ಲ. ನಾವು ಯೋಚನೆ ಮಾಡಬೇಕು. ಚೇಳಿನ ಮರಿಯೊಂದನ್ನು ಹಿಡಿದು ಇದು ಮರಿ ಕಚ್ಚುವುದಕ್ಕಿಲ್ಲ ಅಂತ ಹೇಳಿದ್ರೆ ಕಚ್ಚದೇ ಉಳಿದೀತೆ, ತಿದ್ದ ಬೇಕಾದ ಹೊಣೆ ತಪ್ಪುತ್ತದೆ. ನಾಗರಹ ಒಂದಕ್ಕೆ ಹಾಲೆರೆದ್ರೆ ಹಾಲಾಹಲ ಕೊಡುವುದಲ್ಲದೆ ವಿಷ ಕೊಟ್ಟೀತೆ. ಆದ್ದರಿಂದ ಇಂಥ ಸ್ಥಿತಿಯಲ್ಲಿ ಕೂಡ ನಾವು ತಿದ್ದಿಕೊಳ್ಳುವುದಕ್ಕೆ ಸಾಧ್ಯ? ಕಹಿಬೇವನ್ನು ನಾವು ಬೆಲ್ಲ ಹಾಕಿ ತವಿದಾಗ ಯುಗಾದಿಯಾಗುತ್ತದೆ. ಯುಗ ಪರಿವರ್ತನೆಯ ಪರ್ವಕಾಲ ಹೊದಗಿ ನಾವೀನ್ಯತೆಯ ಬೆಳಕು ಕಾಣುವುದಕ್ಕೆ ಸಾಧ್ಯ? ನಾಗರ ಹಾವನ್ನಾದರೂ ಪೂಜ್ಯ ಭಾವದಿಂದ ಹಾಲೆರೆದು ಪೋಷಿಸಿದಾಗ ನಾಗ ದೇವರಾಗಿ ಕಾಣುವುದಕ್ಕೆ ಸಾಧ್ಯ ಉಂಟು. ಈ ವೇಳೆಯಲ್ಲಿ ವೃಶ್ಚಿಕವನ್ನು ರಾಶಿ ಕ್ಷೇತ್ರದಲ್ಲಿ ನೋಡಿದಾಗ ರಾಶಿಯ ಸತ್ಫಲವಾಗಿ ಮೂಡಿ ಬರುವುದಕ್ಕಿಲ್ವೇ? ಹಾಗಾಗಿಯೇ ಯೋಷಿತೆ ಅಂತ ಯಾರನ್ನೂ ನಾವು ಕಾಣುವುದಕ್ಕಿಲ್ಲ. ಪೋಷ್ಯತರನ್ನಾಗಿ ಮಾಡಬೇಕು ಅಂತಿದ್ರೆ ನಾವು ಸಾಧಕರಾಗಬೇಕು, ನಾವು ಸಾಧಕರಾಗಬೇಕು. ಸಾಧಕನಪ್ಪ ಬಂಡೆಯನ್ನಡೆದು ಬಾವಿಯನ್ನು ತೆಗೆದು ಅದರಿಂದ ನೀರನ್ನು ತೆಗೆದು ಉತ್ತಮವಾದ ಕೃಷಿಯನ್ನು ಮಾಡಬಲ್ಲ. ಅಂತ ಕೃಷಿಯಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದವನೇ ಮಹಾಲಿಂಗನಾಗಬಲ್ಲ. ಅಂತಹ ಮಹಾಲಿಂಗನನ್ನಾದರೂ ಪದ್ಮನಾಭ ಪದ್ಮಶ್ರೀಯಲ್ಲಿ ಆಯ್ಕೆ ಮಾಡ್ತಾನೆ. ಅಂತಹ ಉನ್ನತ್ಯಕ್ಕೇರಬಲ್ಲ ಸಾಧಕನಾಗುತ್ತಾನೆ ಮಾತ್ರವೇ. ಇನ್ನು ನಾವು ಮಳಲನ್ನು ಮಚಿಸಿ ಎಣ್ಣೆಯನ್ನಾದರೂ ಪಡೆಯಬಹುದು. ಇಲ್ಲಿ ಮಾಡಬೇಕಾದದ್ದು ಯತ್ನ. ಇಂತಹ ಯತ್ನಕ್ಕೆ ಕಾಲ ಎನ್ನುವುದು ಕೂಡಿ ಬರಬೇಕಲ್ಲ. ಪರಿವರ್ತನೆಯ ಪರ್ವಕಾಲದ ಪ್ರತೀಕ್ಷೆಯಲ್ಲಿರಬೇಕು ಅಂತಿದ್ರೆ ನಾವು ಮಣಿಯಬೇಕಾದದ್ದು ಕಾಲಕ್ಕೆ ಅಲ್ವೇ? ಕಾಲಾಯ ತಸ್ಮಯೇ ನಮಃ.